ನೂತನ ಒಬ್ಬ ಇಂಜಿನಿಯರು, ನಮ್ಮ ಶ್ರೀಮತಿಯವರು ಆರ್ಕಿಟೆಕ್ಟ್, ನಾನೇ ಒಬ್ಬ ಉದ್ಯಮಿ. ನಮ್ಮ ಸಂಸ್ಥಾಪಕರು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ. ಇದು ಪಿರಮಿಡ್ ಮೂವ್ಮೆಂಟ್ ಅಂತ ಇದೆ, ನಮ್ಮ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ PSSM ಅಂತ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ ಇದೆ, ನಮ್ಮ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ. ಹಾಗಾಗಿ ಇದರ ಒಂದು ನಾವು ಏನು ಜ್ಞಾನ ಪ್ರಚಾರ ಮತ್ತು ಸಸ್ಯಾಹಾರಿ ಜೀವನ ಮತ್ತು ಪಿರಮಿಡ್ಗಳ ನಿರ್ಮಾಣ, ಆಮೇಲೆ ಏನು ಹೀಗೆ ಈ ಎಲ್ಲ ಒಂದು ಬುನಾದಿಯ ಮೇಲೆ ಪತ್ರಿಜಿಯವರು 92 ಶುರು ಮಾಡಿದ ಒಂದು ಆಂದೋಲನ ಇದು, ಧ್ಯಾನದ ಚಳುವಳಿ, ಆಧ್ಯಾತ್ಮಿಕ ಚಳುವಳಿ. ಬಸವಣ್ಣನ 12ನೇ ಶತಮಾನದಲ್ಲಿ ಹೇಗೆ ಅವರು ಸಾಮಾಜಿಕ ಸಮಾನತೆ ಅಧಿಕಾರರಾದ್ರು, ಬ್ರಹ್ಮಶ್ರೀ ಪತ್ರಿಜಿಯವರು ಈಗಿನ ಕಾಲದ ಒಂದು ಎಲ್ಲರಿಗೂ ಒಂದು ಸೇರಿಸಿಕೊಂಡು ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಳ್ಳಿ ನಮ್ಮ ಜೀವನದಲ್ಲಿ. ನೋಡಿ, ನಾವು ಹಿಂದಿ ಇಲ್ಲಿ ಹಿಂದಿಲಿ ಹೇಳ್ತೀವಿ ರೋಟಿ ಕಪಡ ಮಕಾನ್ ಅಂದ್ರೆ ಏನು, ಅನ್ನ ಆಸರೆ ಅಕ್ಷರ ಸಿಕ್ಬಿಟ್ರೆ ಸಾಕ ರೋಟಿ ಕಪಡ ಮಕಾನ್ ಅಂದ್ರೆ ಆಸರೆ ಅನ್ನ ಆಸರೆ ಅಕ್ಷರ ಹೀಗೆ ಆಮೇಲೆ ಬಟ್ಟೆ ಅಷ್ಟು ಸಿಕ್ಬಿಟ್ರೆ ಸಾಕ. ಅದಕ್ಕೆ ಮುಂಚೆ ಒಂದು ಎಲ್ಲರಿಗೂ ಸಿಕ್ಕಿದೆ, ಸಿಗುತ್ತೆ, ಸಿಗೋಗ್ ಮಾಡೋದು ಅದೇ ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಬರ್ತಾ ಇರೋದು. ಬಟ್ ಅದಕ್ಕೆ ಮುಂದೆ ಹೋಗಿ ಆತ್ಮಜ್ಞಾನ ತಂದಿದೆ ಪ್ರತಿಯೊಬ್ಬರಲ್ಲೂ. ಆ ಆತ್ಮಜ್ಞಾನವನ್ನು ನಾವು ಜಾಗೃತಿಗೊಳಿಸೋದಾದ್ರೆ ಸ್ನೇಹಿತರೆ, ಪ್ರತಿಯೊಬ್ಬನು ಕೂಡ ಅವನಿಗೆ ಯಾವ ಸಬ್ಸಿಡಿಗಳು ಬೇಕಿಲ್ಲ, ಯಾವ ಬೆನಿಫಿಟ್ಸ್ ಕೊಡಬೇಕಾಗಿಲ್ಲ, ಯಾವ ರಿಸರ್ವೇಷನ್ಸ್ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ಸಮಾನತೆ, ಇನ್ಕ್ಲೂಡಿಂಗ್ ಪ್ರಾಣಿಗಳು. ಪ್ರಾಣಿಗಳು ಕೂಡ, ಸಸ್ಯ ಪ್ರಪಂಚ ಖನಿಜ ಎಲ್ಲದರಲ್ಲೂ ಕೂಡ ಎಲ್ಲರಲ್ಲೂ ಒಂದು ಭಗವಂತನ ಒಂದು ಇರುವಿಕೆ ಇದೆ, ಅದನ್ನ ತಿಳ್ಕೊಳ್ಳಿ. ಪ್ರಗತಿ ಏನ್ ಪ್ರಗತಿ, 10-20 ಲೇನ್ ರೋಡ್ ಮಾಡಿಬಿಟ್ಟು ಅದ್ರ ಪಕ್ಕ ಬಡತನದಿಂದ ಏನಾದ್ರೂ ನರಳ್ತಾರೆ ಹಳ್ಳಿಗಳಿದ್ದಾರೆ. ಇವರು ಏನು ಮೊಬೈಲ್ ಟವರ್ ಬರ್ತಾ ಇದೆ, ರೈಲ್ವೆ ಬರ್ತಾ ಇದೆ, ಮತ್ತೆ ಇದು ದೊಡ್ಡ ದೊಡ್ಡ ಕಂಪನಿಗಳು ಉಟ್ಕೊಳ್ತಾವೆ ಅಲ್ಲೆಲ್ಲಿ. ಅದರಿಂದ ಎಷ್ಟು ಜನಗಳಿಗೆ ಉದ್ಯೋಗ ಸಿಕ್ಕಿದೆ, ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ, ಸಾಧ್ಯನೇ ಇಲ್ಲ. 70 ವರ್ಷಗಳಿಂದ ಆಗಿದೆ ಇದು. ಈ ಸಮಸ್ಯೆಗಳು ಅನರಕ್ಷತೆ, ಬಡತನ, ನಿರುದ್ಯೋಗ ಹಾಗೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಪಕ್ಷದವರಾದ್ರೂ ನಾನು ಎಲ್ಲರನ್ನೂ ಹೇಳ್ತಾ ಇದ್ದೀನಿ, ಟ್ರೈ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಿಲ್ಲ, ಅವರ ನಿರೀಕ್ಷೆಗೂ ಮೀರಿ ಟ್ರೈ ಮಾಡಿದ್ದಾರೆ. ಬಟ್ ಭ್ರಷ್ಟಾಚಾರ ಅನ್ನೋ ಒಂದು ಪದ ಇದೆಯಲ್ಲ, ಅದು ಯಾವ ಮಟ್ಟ ಕೊಟ್ಟೋಗಿದೆ ಅಂದ್ರೆ ಮೇಲಿಂದ ಕೆಳಗವರೆಗೂ ಇದೆ. ಒಬ್ಬ ಮಿನಿಸ್ಟರ್ ಲೆವೆಲ್ ಇಂದ ಹೋಗಿ ಒಬ್ಬ ಗ್ರಾಮ ಪಂಚಾಯತ್ ಲೆವೆಲ್ ವರೆಗೂ ಬರೀ ಕುತ್ಕೊಂಡ್ಬಿಟ್ಟಿದೆ. ಜನರು ಕೂಡ ಅದನ್ನ ಪೂರಕವಾಗಿ ಮಾತಾಡ್ತಾರೆ. ಈಗ ಎಲೆಕ್ಷನ್ಸ್ ಗಳನ್ನ ನಡೆಸೋದ ಹೆಂಗೆ, ನಮ್ ತರ ಯಾವ್ದು ಸತ್ಯವಂತರಿಲ್ಲ ಅಲ್ಲಿ, ಎಲ್ಲ ಇವ್ರಿಗೆ ಓಟಿಗೆ ಇಷ್ಟು ಅಂತ ದುಡ್ಡು ಕೊಡೋದು, ಅವ್ರಿಗೆ ಪ್ರಚೋದನೆಗಳು ಕೊಡೋದು, ಅವ್ರು ಮೇಂಟೈನ್ ಮಾಡೋದು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಎಲೆಕ್ಷನ್ ಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲಿ ಇದು ಭಾರತದಾದ್ಯಂತ ಇದು ನಡೀತಾ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಈ ಪಾರ್ಟಿ ಆ ಪಾರ್ಟಿ ಅಂತಿಲ್ಲ, ಎಲ್ಲಾ ಪಾರ್ಟಿಗಳು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕಾಣಿಸ್ತಾ ಇದೆ ನಮಗಂತೂ. ಮುಂದಿನ ದಿನಗಳಲ್ಲಿ ಈ ನಮ್ಮ ಏನು ಆತ್ಮಜ್ಞಾನ, ಆಮೇಲೆ ಬ್ರಹ್ಮಜ್ಞಾನ, ಪ್ರತಿಯೊಬ್ಬರು ಇಲ್ಲಿ ಕುಲ ಮತ ವರ್ಣ ವರ್ಗರಹಿತ ಭಾರತದ ನಿರ್ಮಾಣವೇ ಪಿರಮಿಡ್ ಪಾರ್ಟಿಯ ಬಗ್ಗೆ ಗುರಿಯಾಗಿರುತ್ತದೆ. ಆಮೇಲೆ ಗ್ರಾಮಗಳಲ್ಲಿ ನಮ್ಮ ಒಂದು ನಿಜವಾದ ಭಾರತ ಇರೋದು 80%. ಆ ಗ್ರಾಮದವ್ರಿಗೆ ಏನ್ ಮಾಡುತ್ತಿದ್ದೀವಿ ಅಂದ್ರೆ, ನಾವು ಸಬ್ಸಿಡಿ ಕೊಡ್ತೀವಿ ಸರಿ, ಸಾಲ ಮನ್ನಾ ಮಾಡ್ತೀವಿ ಸರಿ, ಸಾಲ ಮನ್ನಾ ಮಾಡೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಹೇಳಿ, ಅವ್ರನ್ನ ಎಂಪವರ್ಮೆಂಟ್ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು, ಬೆಂಬಲ ಬೆಲೆ ಕೊಡಬೇಕು, ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಸಬೇಕು. ಆತ್ಮಜ್ಞಾನಿಗಳಾದಾಗ ಏನಾಗ್ತದೆ, ಅವರು ತಮ್ಮಂತ ಹೊರತು ನಾವು ನಮ್ಮ ಕಾಲ ಮೇಲೆ ಹೆಂಗ್ ನಿಂತ್ಕೋಬೇಕು, ನಾನು ದೇಶಕ್ಕೆ ಏನ್ ಮಾಡಬಹುದು, ಆ ಒಂದು ಉತ್ತೇಜನದಲ್ಲಿ ಸ್ಪಿರಿಚುವಲ್ ಫಾರ್ಮಿಂಗ್ ಅಂತೂ ಇದೆ. ಸ್ಪಿರಿಚುವಲ್ ಫಾರ್ಮಿಂಗ್ ಅಂದ್ರೆ ಮಳೆ ಕಡಿಮೆ ಆದ್ರೂ ಪರವಾಗಿಲ್ಲ, ಅದಾಗದೆ ಆ ಒಂದು ಬೀಜಗಳಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇದ್ಕೊಂಡು ಕಡಿಮೆ ನೀರಿನಲ್ಲೂ ಕೂಡ ಬೆಳಿಬಹುದು.
ಪಿರಮಿಡ್ ನ ಕೆಳಗಡೆ ಬೀಜಗಳನ್ನ ಇಟ್ಬಿಟ್ಟು ಆಮೇಲೆ ಅದನ್ನ ಬಿತ್ತನೆ ಮಾಡಿದ್ರೆ ಎಷ್ಟು ಒಳ್ಳೆ ನೀವು ಆಗ್ಲೇ ಎಕ್ಸ್ಪೆರಿಮೆಂಟ್ ಗಳು ಮಾಡಿಬಿಟ್ಟಿದ್ದೀವಿ ಪಿರಮಿಡ್. ಸೊ ನಮ್ಮದು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಮೂಲ ಉದ್ದೇಶ ಏನಂದ್ರೆ ಧ್ಯಾನ ಪ್ರಚಾರ ಮತ್ತು ಆತ್ಮಜ್ಞಾನವನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನ ಹಂಚೋದು. ಪ್ರತಿಯೊಬ್ಬರಲ್ಲೂ ಆ ಒಂದು ಆಧ್ಯಾತ್ಮಿಕ ವ್ಯಕ್ತಿ ಅವರು ಏನು ರೀಸೆಂಟ್ ವರ್ಗಗಳಿದ್ದಾರೆ ಅದನ್ನೆಲ್ಲ ಹೋಗಿ ಒಂದು ಸಮಾನತೆಯ ಒಂದು ಆತ್ಮಜ್ಞಾನ ಉಳ್ಳ ಪ್ರತಿಯೊಬ್ಬರು. ಆದ್ರೆ ಒಬ್ಬ ನಾಯಕ ಸಾಕ್ರೆಟಿಸ್ ಹೇಳ್ತಾರೆ, ದಯವಿಟ್ಟು ಬರ್ತದೆ, ಸಾಕ್ರೆಟಿಸ್ ಹೇಳ್ತಾರೆ ಆತ್ಮಜ್ಞಾನ ಉಳ್ಳ ಮನುಷ್ಯ ಏನಾದ್ರು ನಾಯಕ ಆದ್ರೆ ಆ ದೇಶ ಸುಭಿಕ್ಷ ಆಗಿರ್ತದೆ. ತಿಳ್ಕೊಳ್ಳಿ, ಆತ್ಮಜ್ಞಾನ ಇರಬೇಕಾದ್ರೆ ಓನ್ಲಿ ಎನ್ಲೈಟನ್ ಪರ್ಸನ್ ಕ್ಯಾನ್ ರೂಲ್. ಎಲ್ಲರೂ ಈಗ ಏನಾಗಿದೆ, ಅವರ ಅಪ್ಪ ಆದ್ರೆ ಮಗ, ಅದು ಮಗ ಆದ್ರೆ ಮೊಮ್ಮಗ, ಈಗ ನೋಡ್ತಾ ಇದೀರ ಎಲ್ಲಾ ಕಡೆ. ಇದು ವಂಶಾಡಳಿತ ರಾಷ್ಟ್ರ. ಇದೆಲ್ಲ ಬಿಟ್ಟು ಬೇರೆ ರೀತಿ ಏನಾರ ಮಾಡಕ್ಕಾಗುತ್ತ? 20 ವರ್ಷಗಳಿಂದ ಫೆಬ್ರವರಿ 1999 ಅಲ್ಲಿ ಬ್ರಹ್ಮಶ್ರೀ ಪತ್ರಿಜೀವರು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾನ ಆಂಧ್ರದಲ್ಲಿ ಅದನ್ನ ಶುರು ಮಾಡ್ತಾರೆ. ಅದು ಹಾಗೆ ಅವತ್ತಿಂದ ಇವತ್ತವರೆಗೂ ಇದು ನಡ್ಕೊಂಬಂದಿದೆ. ಪ್ರತಿ ಎಲೆಕ್ಷನ್ ಅಲ್ಲೂ ನಿಲ್ತಾ ಇದ್ದೀವಿ. ಆಮೇಲೆ ಕರ್ನಾಟಕಕ್ಕೆ 2004 ಬಳ್ಳಾರಿ ನಿಂತಿದ್ರು, 2009 ನಾನೇ ಕೂಡ ಬೆಂಗಳೂರಿನಲ್ಲಿ ನಿಂತಿದ್ದೆ. ಅವಾಗ 8 ಅಭ್ಯರ್ಥಿಗಳು ನಿಂತಿದ್ರು, ಟೋಟಲ್ 1,00,000 ನಮಗೆ ಮತ ಬಂದಿದೆ. ಸೊ ಹಾಗಾಗಿ 2013 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 12 ನಿಂತಿದ್ವಿ. ನಮಗೆ ಪ್ರತಿ ಆವರೇಜ್ 2,000 to 4,000 ವೋಟ್ಸ್ ಬಾಡಿ. ಓಕೆ, ನಾವು ಮುಂದೆ ನಡೀತಾ ಇದ್ದೀವಿ. ನಮ್ಗೆ ಯಾವ್ದು ದುಡ್ಡು ಕೊಟ್ಟು ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ, ಒಂದು ಮತ ಬಂದ್ರು ನಿಜವಾದ ಮತಗಳು ಯಾವುದೇ ಹಣ ಕೊಟ್ಟು ಪ್ರೇರಣೆ ಮಾಡಿ ಅವರಿಗೆ ಉತ್ತೇಜನ ಕೊಟ್ಟು ನಾವು ತಗೊಂಡ ಮತಗಳಲ್ಲ ಅವೆಲ್ಲ. 2018 ಕೂಡ ನಿಂತಿದ್ವಿ. ಹಾಗಾಗಿ ಇದು ನಿರಂತರವಾಗಿ ನಡೀತಾ ಇದೆ. ಈಗ 2019 ಲೋಕಸಭಾ ಚುನಾವಣೆಯಲ್ಲಿ 60 ಕ್ಷೇತ್ರಗಳಲ್ಲಿ ನಾವು ಆಲ್ ಓವರ್ ಏನು ಇಂಡಿಯಾದಲ್ಲಿ ನಾವು ನಿಂತಿದ್ದೀವಿ. ಅದು ಯಾವ್ಯಾವ್ದು ಅಂದ್ರೆ ತೆಲಂಗಾಣ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳ್ನಾಡು, ಒರಿಸ್ಸಾ ಮತ್ತು ಉತ್ತರ ಪ್ರದೇಶ, ಡೆಲ್ಲಿ. ಹೀಗಾಗಿ ಇಷ್ಟು ಇದರಲ್ಲಿ ಆಮೇಲೆ ಇನ್ನೊಂದು ಹೊಸ ಕ್ಷೇತ್ರ ಆ್ಯಡ್ ಆಗಿದೆ, ಸೂರತ್ ಅಲ್ಲಿ ಗುಜರಾತ್ ಅಲ್ಲೂ ಇದೆ. ಸೊ ನಾರ್ತ್ಗೂ ಕೂಡ ನಾವು ಹೋಗಿದ್ದೀವಿ. 60 ಕ್ಷೇತ್ರಗಳು ನಿಲ್ತಾ ಇದ್ದೀವಿ. ನಮ್ಮ ಚಿಹ್ನೆ ಬಂದು ಕರ್ನಾಟಕದಲ್ಲಿ ನಮಗೆ ಕೊಟ್ಟಿರೋ ಚಿಹ್ನೆ ಬಂದು ಪೈನಾಪಲ್. ಇದು ಒಂದು ಸಸ್ಯಾಹಾರಿಯ ಸಂಕೇತ. ಇದರಲ್ಲಿರೋ ಒಂದು ಪಾರ್ಟ್ ವೇಸ್ಟ್ ಆಗುತ್ತೆ. ಇದು ಮೋಸ್ಟ್ ಸೇಫೆಸ್ಟ್ ಅಂಡ್ ಹೆಲ್ತಿ ಫುಡ್. ಸೊ ಈ ಅನಾನಸ್ ಅಥವಾ ಪೈನಾಪಲ್ ಈ ಕರ್ನಾಟಕದಲ್ಲಿ 9 ಕ್ಷೇತ್ರಗಳಲ್ಲಿ ಇದ್ದೀವಿ. ಯಾವ್ಯಾವ ಅಂದ್ರೆ ಮೊದಲನೇದಾಗಿ ಇಲ್ಲಿಂದ ಶುರು ಮಾಡೋಣ. ಬೆಂಗಳೂರು ಗ್ರಾಮಾಂತರ, ಕೃಷ್ಣಪ್ಪನವರು, ಮಂಡ್ಯ, ಲಿಂಗೇಗೌಡರು, ಅರ್ಥ ಆಯ್ತಲ್ಲ, ಕೋಲಾರ ಸರ್ವೇಶ್, ಬೆಂಗಳೂರು ಗ್ರಾಮಾಂತರ ನ್ಯೂರೋ ಸರ್ಜನ್ ಡಾಕ್ಟರ್ ಭಾನ್ ಪ್ರಕಾಶ್, ಅದೆಲ್ಲ ಹೋಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕೃಷ್ಣಪ್ಪ, ಅರ್ಥ ಆಯ್ತಲ್ಲ, ಬೆಂಗಳೂರು ದಕ್ಷಿಣದಲ್ಲಿ ಡಾಕ್ಟರ್ ಭಾನು ಪ್ರಕಾಶ್ ನ್ಯೂರೋ ಸರ್ಜನ್. ಬೆಂಗಳೂರಿನಲ್ಲಿ ಅವರು ಟಾಪ್ ನ್ಯೂರೋ ಸರ್ಜನ್, ಮೆದುಳು ಮತ್ತು ಬೆನ್ನುಗುರಿ ತಜ್ಞರು ಅವರು ನಿಂತಿದ್ದಾರೆ. ಹಾಗೆ ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗ ಮತ್ತು ಇನ್ನೊಂದು ಯಾವುದು ಶಿವಮೊಗ್ಗ ಫ್ರೆಶ್ ಆಗಿ ಈಗ ಆಗಿದೆ. 9 ಕ್ಷೇತ್ರದಲ್ಲಿ ನಿಂತಿದ್ದೀವಿ. ಕಡೆ ಕನಿಷ್ಠ ಪಕ್ಷ ನಾವು 70 ಅಸೆಂಬ್ಲಿ ಸೆಗ್ಮೆಂಟ್ ನಾವು ಟಚ್ ಮಾಡ್ತೀವಿ. ಸೊ ನಮಗೆ ಬಹಳ ಕಾನ್ಫಿಡೆನ್ಸ್ ಇದೆ ಹೇಳ್ತೀವಿ ನಾವು ಈ ಒಂದು ಲೋಕಸಭಾ ಎಲೆಕ್ಷನ್ ನಲ್ಲಿ ಎಲ್ಲರಿಗೂ ಕಾಣಿಸ್ಕೊಳ್ಳೋ ರೀತಿ ನಾವು ಈಗ ಯಾರು ಓಟ್ ಹಾಕೋಣಪ್ಪ, ಅವ್ರಿಗ ಹಾಕೋಣ ಇವ್ರಿಗ ಹಾಕೋಣ, ಒಳ್ಳೆಯವ್ರು ಇಲ್ವೇ ಇಲ್ವಲ್ಲ ರಾಜಕೀಯದಲ್ಲಿ ಅಂತ ಕಾಯ್ತಿರೋದು ಕೇಳಿದಲ್ಲಿ ಈಗ ಆ ಒಂದು ಇರುವಿಕೆನ ಪ್ರದರ್ಶನ ಮಾಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರದಿಂದ ಪೊಲೀಸ್ ಇಲಾಖೆಯಲ್ಲಿ ತಮ್ಮ 30 ವರ್ಷಗಳ ನಿಷ್ಕಳಂಕ ಸೇವೆಯನ್ನು ಸಲ್ಲಿಸಿ ಕೃಷ್ಣಪ್ಪನವರು ಎನ್ ಕೃಷ್ಣಪ್ಪ ಅವರ ಸಂಖ್ಯೆ 4. ನಮ್ಮ ಚಿಹ್ನೆ ಬಂದು ಪೈನಾಪಲ್. ಸೊ ಅವರು ತಮ್ಮ ಒಂದು ಅನುಭವವನ್ನ ಹೇಳಬೇಕು ಅಂತ ಕೇಳಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಚುನಾವಣೆಗೆ ನಿಂತ್ಕೊಳ್ಳೋ ಉದ್ದೇಶ ನಾವು ಗೆಲ್ತೀವಿ ಬಿಡ್ತೀವಿ ಅನ್ನೋದಕ್ಕಿಂತನೂ ಮುಂಚಿತವಾಗಿ ನಾವು ನಮ್ಮ ಉದ್ದೇಶ ಆತ್ಮಜ್ಞಾನನ ಪ್ರಚಾರ ಮಾಡೋದು. ಆತ್ಮಜ್ಞಾನ ಎಲ್ಲರಿಗೂ ಬಂದ್ರೆ
ಬಡತನನೇ ಇರೋದಿಲ್ಲ. ನಾವು ಸ್ವಚ್ಛ ಭಾರತ, ಹಸಿರು ಭಾರತ, ಅಹಿಂಸಾ ಭಾರತ, ಧ್ಯಾನ ಭಾರತ, ಪಿರಮಿಡ್ ಭಾರತ, ಈ ನಿರ್ಮಾಣನೇ ನಮ್ಮ ಧ್ಯೇಯ ಉದ್ದೇಶ. ಪ್ರತಿಯೊಬ್ಬರೂ ಸರ್ವಜನೋ ಸುಖಿನೋ ಭವಂತೋ, ಸಮಸ್ತ ಲೋಕೋ ಸುಖಿನೋ ಭವಂತೋ, ಇವೇನು ಸ್ಲೋಗನ್ಸ್ ಏನಿದಾವೆ ಅದರ ಸ್ಲೋಗನ್ಸ್ ಆಗಿ ಉಳಿದಿದ್ದಾವೆ. ಅದನ್ನ ಜನರಿಗೆ ಪ್ರತಿಯೊಬ್ಬರಿಗೂ ಮುಟ್ಟವಾಗಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ತಾ ಇದ್ದೀವಿ. ಧ್ಯಾನದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಧ್ಯಾನ ಮತ್ತು ಸಸ್ಯಾಹಾರ ಬಂದ್ರೆ ಆತ್ಮಜ್ಞಾನಿಗಳು ತಾನೇ ತಾನಾಗಿ ಆತ್ಮಜ್ಞಾನ ಬರುತ್ತೆ ಅಂತ ನಮ್ಮ ಪತ್ರಿಜಿಯವರ ಕಾನ್ಸೆಪ್ಟ್. ಇದನ್ನ ಪ್ರತಿ ಮನೆಗೂ ಮುಟ್ಟಿಸಬೇಕು ಅನ್ನೋ ಧ್ಯೇಯ ಉದ್ದೇಶದಿಂದ ಪ್ರತಿಯೊಬ್ಬ ಮತದಾರನಿಗೂ ಪ್ರತಿಯೊಬ್ಬ ಮನೆ ಮನೆಗೂ ಮುಟ್ಟಿಸಬೇಕು ಅನ್ನೋ ಧ್ಯೇಯ ಉದ್ದೇಶದಿಂದ ಈ ಚುನಾವಣೆಗೆ ನಾವು ಸ್ಪರ್ಧಿಸಿದ್ದೇವೆ. ಈ ಇದಕ್ಕೆ ನಮ್ಮೆಲ್ಲರ ಸಹಕಾರ ಮತ ಕೊಡಬೇಕು ಅಂತೇಳಿ ಮನವಿ. ಕ್ವಶನ್ಸ್ ಇದೆ? ಈ ಪಕ್ಷ ಆಧ್ಯಾತ್ಮಿಕ ನೆಲಗಟ್ಟ ಮೇಲೆ ಇರೋದು, ಇದನ್ನ ರಾಜಕೀಯ ಮಾಡಕ್ಕೆ ಯಾವ ಏನ್ ಕಾರಣ ಅಂತ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆಧ್ಯಾತ್ಮಿಕ ನೆಲೆಗಟ್ಟಿಗೆ ರಾಜಕೀಯ ಮಿಶ್ರಣ ಮಾಡ್ತೀರಾ? ರಾಜಕೀಯ ಹೊರತಾಗಿರುತ್ತೆ, ಆಧ್ಯಾತ್ಮಿಕ ರಾಜಕೀಯ ಹೊರತಾಗಿರುತ್ತೆ. ಇದಕ್ಕೆ ಒಂದೇ ಅಂತಲೂ ಪತ್ರಿಜಿಯವರು ಹೇಳೋದು ಅಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಏನು? ನಿಮ್ ಜೊತೆ ನೀವು ಇರೋದು, ಆತ್ಮತೃಪ್ತಿ, ಆತ್ಮ ಸಂತೋಷ ಬಿಟ್ಕೊಂಡು ಇವತ್ತು ಶ್ರೀಮಂತರು ಇನ್ನೂ ಅತಿ ಹೆಚ್ಚಿನ ಶ್ರೀಮಂತರಿಗಾಗಿ ಹೋಗ್ತಾ ಇದಾರೆ. ಇವತ್ತು ಅವ್ರಿಗೆ ದುರಾಸೆ ಹೆಚ್ಚುತ್ತಾ ಇದೆ. ಅದರಲ್ಲೇ ಒಂದು ಆತ್ಮತೃಪ್ತಿ, ಆತ್ಮಸಂತೋಷ ಇದ್ರೆ ಒಬ್ಬ ಶ್ರೀಮಂತ ಒಂದು ಹಳ್ಳಿನ ಉದ್ಧಾರ ಮಾಡ್ಬೋದು. ಆ ಒಂದು ಒಳ್ಳೆತನ ಬರ್ತಾ ಇಲ್ಲ, ಯಾಕೆ ಅಂದ್ರೆ ಒಳಗಡೆನ ಆ ಒಂದು ಆಧ್ಯಾತ್ಮಿಕ ದೀಪ ಹಚ್ಕೊಂಡಿಲ್ಲ. ಆ ದೀಪವನ್ನು ಹಚ್ಚಬೇಕು ಅಂದ್ರೆ ಧ್ಯಾನ ಮಾಡಿ ಒಳ್ಳೆ ಜನಗಳ ಜೊತೆ ಇದ್ಕೊಂಡು ದಾನ ಧರ್ಮಗಳು ಮಾಡ್ತಾ ಎಲ್ಲಾ ಶ್ರೀಮಂತರು ಇದ್ರೆ ಏನ್ ಸರ್ ಈ ಹಳ್ಳಿಗಳು ಇವತ್ತು ಸುಭೀಕ್ಷವಾಗಿರ್ತಾ ಇದ್ವು ಇಲ್ವಾ? ಆಯ್ತಾ ಇದ್ವು. ಆಧ್ಯಾತ್ಮಿಕತೆ ಅಂದ್ರೇನು? ಈಗ ಸಾರು ಇವರು ನಾವು ಎಲ್ಲ ಆಧ್ಯಾತ್ಮಿಕತೆ ಧ್ಯಾನ ಮಾಡಿ ನಮ್ಮ ಪಾಡ ನಾವು ನಮ್ಮ ಫ್ಯಾಮಿಲಿ ನೋಡ್ಕೊಂಡು ಒಳ್ಳೆಯವರಾಗ್ಬಿಡ್ತೀವಿ. ಆದ್ರೆ ಒಬ್ಬ ಉದ್ಯಮಿನೂ ಧ್ಯಾನ ಮಾಡಬೇಕು, ಒಬ್ಬ ಏನದು ಒಬ್ಬ ಮಠಾಧೀಶನು ಧ್ಯಾನ ಮಾಡಬೇಕು, ಒಬ್ಬ ನಾಯಕನು ಧ್ಯಾನ ಮಾಡಬೇಕು. ನಾನು ಹೇಳೋದು ಅದೇ, ನಾಯಕನ ಯಾಕೆ ಹೊರತ ಕೊಡಿಸ್ತೀನಿ? ಬಡವ ಕೂಡ ಧ್ಯಾನ ಮಾಡಬೇಕು, ಶ್ರೀಮಂತ ಕೂಡ ಧ್ಯಾನ ಮಾಡಬೇಕು, ಅರಮನೆಯಲ್ಲಿ ಇರೋರು ಮಾಡಬೇಕು. ಯಾರು ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೋಬಾರ್ದು? ನನ್ನ ಪುಸ್ತಕ 0 to 0 ಅಂತಿದೆ, ಅದನ್ನ ಬರ್ದಿರೋದೇ ಅದು. ಆಧ್ಯಾತ್ಮಿಕತೆ ನಮ್ಮ ಜೀವನದ ಶೈಲಿ ಆಗ್ಬೇಕು. ಅದ್ ಬಿಟ್ಟು ನಾವೇನಾಗ್ತಾ ಇದೆ ಅಂದ್ರೆ ಒಬ್ಬ ನಾಯಕ ಆಧ್ಯಾತ್ಮಿಕ ವ್ಯಕ್ತಿ ಬಂದ್ರೆ ಅವನೊಬ್ಬ ಮಾದರಿ ವ್ಯಕ್ತಿಯಾಗಿ ಬೆಳೀತಾನೆ, ಅವನು ಬದುಕು ತೋರಿಸ್ತಾನೆ. ಈಗ ಏನಾಗ್ತಾ ಇದೆ, ಕರಪ್ಷನ್ 100 rupees ಬಂದ್ರೆ 10% ಉಪಯೋಗಿಸ್ತಾ ಇದ್ದಾರಾ? ಇಲ್ಲ. ಹಾಗಾಗಿ ಅಟ್ಲೀಸ್ಟ್ 99% ಉಪಯೋಗಿಸ್ಬಿಟ್ಟು ಮಿಕ್ಕಿದ್ ಅಲ್ಲೇ 99% ಉಪಯೋಗಿಸ್ತಾ ತರ ಆಗೋಗ್ಬಿಟ್ರೆ 5 ವರ್ಷಗಳಲ್ಲಿ ಇಂಡಿಯಾ ಅಥವಾ ಭಾರತ ಸುಭೀಕ್ಷವಾದ. ಈಗ ಆಗ್ತಾ ಇರೋದೇನಂದ್ರೆ 50 crore ಖರ್ಚು ಮಾಡೋದು, ಅದನ್ನ ಹೆಂಗ್ ಸಂಪಾದನೆ ಮಾಡೋ ಅಂತ 5 ವರ್ಷದಲ್ಲಿ ನೋಡೋದೇ ಆಗೋಗ್ಬಿಟ್ಟಿರ್ತಾರೆ. ಇನ್ ಆ ವರ್ಷದಲ್ಲಿ ಚುನಾವಣೆ 1 ವರ್ಷಕ್ಕೆ ಬಂದ್ಬಿಡ್ತಾವ್ರಿ. ಸೊ ಈಗಾಗಲಿ ಪ್ರಗತಿಗಳು ಎಲ್ಲಿ ಎಲ್ಲಾಗ್ತದೆ ನೋಡ್ಕೊಳ್ಳಿ. ರೋಡ್ ಮಾಡ್ತಾರೆ, ಯಾಕಂದ್ರೆ ರೋಡ್ಗೆ ಸ್ವಲ್ಪ ಸ್ಪೆಷಲ್ ಫಂಡ್ಸ್ಗಳು ಬರ್ತದೆ, ಅಲ್ಲಿ 1-4 ಹಾಕೊಂಡು ಡ್ಯೂಟಿ ಮಾಡೋದು. ಈ ಇದೇ ಉನ್ನಾರ ಬೆಂಗಳೂರಿನಲ್ಲಿ ಪಾರ್ಕ್ಗಳು ಉದ್ಧಾರ ಮಾಡ್ತಾರೆ, ಚೆನ್ನಾಗೇ ಇರ್ತಾರೆ, ಡ್ರಿಲ್ ಹೊಡೆದಾಕ್ತಾರೆ, ರೋಡ್ ಚೆನ್ನಾಗೇ ಇರುತ್ತೆ ಹೊಡೆದಾಕ್ತಾರೆ. ಇದೆಲ್ಲ ಯಾಕೆ ನಡೀತಾ ಇದೆ? ಅವರು ಇನ್ವೆಸ್ಟ್ ಮಾಡಿರೋದನ್ನ ವಾಪಸ್ ತಗೋಬೇಕು. ಯಾರು ಇನ್ವೆಸ್ಟ್ ಮಾಡಿಸಿರ್ತಾರೆ ಆ ಬಿಸ್ನೆಸ್ ಮನ್ ಸುಮ್ಮನೆ ಇರ್ತಾರ? ಬಿಸ್ನೆಸ್ ಮನ್ ಗಳು ಸುಮ್ಮನೆ ಇರಲ್ಲ, ಅವ್ರು ದುಡ್ಡು ಬೇಕು ಅಂತ ಕೇಳ್ತಾರೆ, 1 crore ಕಡೆ 10 crore ವಾಪಸ್ ತಗೋತಾರೆ. ಈ ರೀತಿ ರಾಜಕೀಯ ಉದ್ಯಮಿಗಳ ಒಂದು ಪಾಲಾಗೋಗಿದೆ. ಈ ಗ್ರಾಮಾಂತರ ಕ್ಷೇತ್ರದಲ್ಲೂ ಉದ್ಯಮಿಗಳೇ ನಿಂತಿರೋದು, ಯಾರು ಇಲ್ಲ, ಅರ್ಥ ಆಯ್ತಲ್ಲ. ಹೀಗಾಗಿ ಇಂಥ ಒಂದು ಕಲುಷಿತ ವಾತಾವರಣ ಒಂದು ರಾಜಕೀಯ ರಂಗದಲ್ಲಿ ಒಂದು ಆಧ್ಯಾತ್ಮಿಕ ಬೀಜ ಆಧ್ಯಾತ್ಮಿಕ ದೀಪ ಹಚ್ಕೊಂಡ್ರೆ ನಿಜವಾಗ್ಲೂ ಆ ಒಬ್ಬ MPನೋ MLAನೋ ಒಬ್ಬ ಕಾರ್ಪೊರೇಟರ್ ನಿಜವಾಗ್ಲೂ ಒಂದು ಸಮಾಜವನ್ನ ಬದಲಾವಣೆ ಮಾಡೋದು 100% ಅಂತ ನಾನು. ಥ್ಯಾಂಕ್ ಯು.